ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸುರಾಜು ಮುನ್ರತ್ನ ಅವರು ಬಾಂಬೆಯಿಂದ ಬಂದರು, ನಾವು ಪುನಃ ಅಲ್ಲ 14 ಜನ ಒಟ್ಟಿಗೆ ಇದ್ರಲ್ಲ ಸರ್ ಬೇರೆ ಬೇರೆ. ಹೌದೌದು 14 ಜನ ಒಟ್ಟಿಗೆ ಇದ್ವಿ. ಇವರು ಸುಧಾಕರ್ ಅವರು? ಸುಧಾಕರ್ ಅವರು ಇಲ್ಲ, ಅವ್ರು ಡೆಲ್ಲಿನಲ್ಲಿ ಅವರು. ಸರ್ ಈಗ ನಿಮ್ಮನ್ನ ಅನಾಥಗೊಳಿಸಿದ್ದಾರೆ, ಸೊ ನೀವು ಮುಂದಿನ ನಡೆ ನಾವು ನ್ಯಾಯಾಂಗದ ಮೂಲಕ ಹೋರಾಟ ಮಾಡ್ತೇವೆ. ನಮಗೆ ನ್ಯಾಯ ಸಿಗ್ತದೆ ಅನ್ನೋ ಒಂದು ನಂಬಿಕೆ ಇದೆ ನಮ್ಮ ಹೋರಾಟಕ್ಕೆ. ಅದು ಖಂಡಿತವಾಗಿ ನ್ಯಾಯ ಸಿಗ್ತದೆ ಅನ್ನೋ ನಂಬಿಕೆ ನಮಗಿದೆ. ನಾವು ಕೊಟ್ಟಿದ್ದೆ ನಮ್ಮ ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದೀವಿ. ಅದನ್ನು ಅಂಗೀಕಾರ ಮಾಡಬೇಕಾಗಿತ್ತು, ಅವ್ರು ಅಂಗೀಕಾರ ಮಾಡಲಿಲ್ಲ, ಡಿಸ್ಕ್ವಾಲಿಫಿಕೇಷನ್ ಮಾಡಿದ್ದಾರೆ. ಅದು ನಾವು ಕಾನೂನುಗಳು ನ್ಯಾಯಾಂಗದ ಮೂಲಕ ನಾವು ಹೋರಾಟ ಮಾಡ್ತೇವೆ. ಎಲ್ಲ ಒಂದು ಕಡೆ ನಮ್ಮ ನಂಬಿಕೆ ಇದೆ, ಜಯ ಸಿಗ್ತದೆ ನಮಗೆ ಅಂತ. ಖಂಡಿತವಾಗಿ ಅದು ಸಿಗ್ತದೆ. ನಾವು ಯಾರ ಜೊತೆನೂ ಮಾತಾಡಿಲ್ಲ. ಇನ್ನೂ 5 ಜನ ಅಲ್ಲೇ ಇದ್ದಾರೆ, ಅವರು ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ನಾಳೆ ಬರ್ತಾರೆ. ಬಿ ಸಿ ಪಾಟೀಲ್ ಇದ್ದಾರೆ ನಮ್ಮ, ನಾಳೆ ಆಗ್ತಾರೆ. ಇನ್ನೂ ಏನು ಮಾತಾಡಲಿಲ್ಲ, ನಾಳೆಯಿಂದ ಆಸೆ ಅದು ಚರ್ಚೆ ಮಾಡಬೇಕು. ನಾವು ರಾಜಕೀಯದಲ್ಲಿ ಹೋರಾಟಗಳ ಮೂಲಕ ರಾಜಕೀಯ ಪ್ರವೇಶ ಮಾಡಿದ್ದೀವಿ. ರಣರಂಗಕ್ಕೆ ಬರೋರು ನಾವು ಸಂತೋಷವಾಗಿ ಅವರು ಸ್ವೀಕಾರ ಮಾಡ್ತೇವೆ. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.